ಇವತ್ತಿನ ಸತ್ಯಪಾಠದಲ್ಲಿ ನಾನು ನಾಲ್ಕು ಸತ್ಯಪಾಠ ನಾಲ್ಕು ಗುಬ್ಬಚ್ಚಿ ಮತ್ತು ಮರಿಗಳನ್ನು ಹೇಳ್ಕೊಡ್ತೀನಿ, ಕಥೆಯನ್ನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ ಮಕ್ಕಳ? ಅದಕ್ಕೂ ಮುಂಚೆ ನಿಮಗೆ ನಾನು ಭಾಗ ಒಂದು ಪೂರ್ವ ಸಿದ್ಧತಾ ಸೇತುವಂತ ಪಾಠಗಳಲ್ಲಿ ಪದ್ಯಪಾಠ ಒಂದು ಚಂದಮಾಮದಲ್ಲಿ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಚಂದಮಾಮ ಆ ಮಗು ಯಾವ ರೀತಿಯಾಗಿ ವಿವರಣೆ ಮಾಡ್ತಾರೆ, ಮಗು ಯಾವ ರೀತಿಯಾಗಿ ತಮ್ಮನೆ ಕರೀತಾ ಇದೆ ಅನ್ನೋದನ್ನ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳು ನೋಡ್ಸ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ನಮ್ಮ ಬಾವುಟ ಪದ್ಯಪಾಠ ಎರಡು ನಮ್ಮ ಬಾವುಟನೂ ಸಹ ನೀವು ಈಗಾಗಲೇ ಕಲ್ತಿದ್ದೀರಾ. ನಮ್ಮ ಬಾವುಟದ ಬಗ್ಗೆ ಯಾವ ರೀತಿಯಾಗಿ ವಿವರಣೆ ಮಾಡಿದ್ದಾರೆ ಕೈಯಾರ ತಿಂಗಣ್ಣನವರು ಯಾವ ರೀತಿಯಾಗಿ ವಿವರಣೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ನೋಟ್ಸ್ ಕೂಡ ಬರೆದಿದ್ದೀರ ಅನ್ಕೊಳ್ತೀನಿ. ಹಾಗೇನೆ ಗದ್ಯಪಾಠ ಮೂರು ಹೋತನ ಜಾನಪದ. ಹೋತನ ಜಾನಪದ ಅಂದರೆ ಹೋತ ಅನ್ನೋದು ಒಂದು ಪ್ರಾಣಿ ಅಲ್ವಾ. ಹೋತ ಯಾವ ರೀತಿಯಾಗಿ ತನ್ನ ಜಾನತನದಿಂದ ತನ್ನ ಪ್ರಾಣವನ್ನು ಉಳಿಸ್ಕೊಳ್ತು, ನರಿ ಮತ್ತು ತೋಳದಿಂದ ಯಾವ ರೀತಿಯಾಗಿ ಪ್ರಾಣವನ್ನು ಉಳಿಸ್ಕೊಂಡಿದೆ ಅಂತ ಈಗಾಗಲೇ ನೋಡಿದ್ದೀರ ಅನ್ನೋ ಮಕ್ಕಳ. ಹಾಗೆಯೇ ಹೋತನ ಜಾನತನ ಕತೆ ತರನೇ ಇನ್ನೊಂದು ಯಾವುದು ಮಕ್ಕಳ? ಗದ್ಯಪಾಠ ನಾಲ್ಕು ಗುಬ್ಬಚ್ಚಿ ಮತ್ತು ಮರಿಗಳು. ಯಾವುದು ಮಕ್ಕಳ? ಗದ್ಯಪಾಠ ನಾಲ್ಕು ಗುಬ್ಬಚ್ಚಿ ಮತ್ತು ಮರಿಗಳು. ಗುಬ್ಬಚ್ಚಿ ಅಂದ್ರೆ ಏನು ಮಕ್ಕಳ ಗೊತ್ತಿದೆ ಅಲ್ವಾ ನಿಮ್ಗೆ? ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಹೊಲದಲ್ಲಿ ಎಲ್ಲ ಕಡೆ ಕಾಳುಗಳನ್ನ ತಿನ್ನುತ್ತೆ ಗೊತ್ತಾ ನಿಮ್ಗೆ? ಹಾಗೋ ಒಂದು ಪಕ್ಷಿ ಅಲ್ವಾ ಗುಬ್ಬಚ್ಚಿ, ಚಿಕ್ಕದಾಗಿರುತ್ತೆ, ನೀವು ನೋಡಿದಿರಲ್ಲ ಮಕ್ಕಳ. ಅದರದ್ದು ಒಂದು ಕತೆ, ಯಾವ ರೀತಿಯಾಗಿ ಕತೆ ಬರ್ತಿದ್ದಾರೆ ನೋಡೋಣ ಮಕ್ಕಳ. ಜೋಳದ ಹೊಲದಲ್ಲಿ ಗುಬ್ಬಚ್ಚಿ ಒಂದು ಗೂಡು ಕಟ್ಟಿಕೊಂಡಿತ್ತು. ಮರಿಗಳು ಸ್ವಲ್ಪ ದೊಡ್ಡವಾದಾಗ ಗುಬ್ಬಚ್ಚಿ ಆಹಾರ ತರಲು ಹೊರಗೆ ಹೋಯಿತು. ಹಾಗೆ ಹೋಗುವ ಮುಂಚೆ ಅದು ಮರಿಗಳಿಗೆ ಹೇಳಿತು, ಯಾರಾದರೂ ಏನಾದರೂ ಮಾತನಾಡಿಕೊಂಡರೆ ನನಗೆ ತಿಳಿಸಿ, ಮಕ್ಕಳು ಆಗಲಿ ಎಂದು ಒಪ್ಪಿದವು. ನೋಡಿ ಮಕ್ಕಳ, ಗುಬ್ಬಚ್ಚಿ ಅನ್ನೋದು ಒಂದು ಪಕ್ಷಿ ಅಲ್ವ ಮಕ್ಕಳ? ಹಕ್ಕಿ. ಗುಬ್ಬಚ್ಚಿಯವ ಏನ್ ಮಾಡುತ್ತೆ, ಅದಕ್ಕೆ ಮರಿಗಳು ಇತ್ತು ಅಲ್ವಾ, ಅದಕ್ಕೆ ಮರಿಗಳು ಸಹ ಇದ್ವು ಗುಬ್ಬಚ್ಚಿಗೆ ಅಲ್ವಾ. ಗುಬ್ಬಚ್ಚಿ ಇವಾಗ ಗುಬ್ಬಚ್ಚಿ ಮರಿಗಳ ಜೊತೆನೆ ಕೂತ್ಕೊಂಡ್ರೆ ಅದಕ್ಕೆ ಆಹಾರ ಬೇಕಲ್ವ ಮಕ್ಕಳ? ಹಾಗೇನೆ ಏನ್ ಮಾಡುತ್ತೆ ಗುಬ್ಬಚ್ಚಿ ತನ್ನ ಮರಿಗಳಿಗೆ, ನೀವು ಈ ಗೂಡಲ್ಲೇ ಕೂತ್ಕೊಳ್ಳಿ, ನಾನು ಆಹಾರವನ್ನು ಕೂತ್ಕೊಂಡು ಬರ್ತೀನಿ ಅಂತ ಹೇಳುತ್ತೆ. ಏನ್ ತಗೊಂಡ್ಬರಕೋಗುತ್ತೆ ಮಕ್ಕಳ? ಜೋಳ. ಏನ್ ತಗೊಂಡ್ಬರಕೋಗುತ್ತೆ ಮಕ್ಕಳ? ಜೋಳ ತಗೊಂಡ್ಬರಕ್ಕೆ ಹೋಗುತ್ತೆ ಅಲ್ವಾ. ಯಾವ್ದ್ರಲ್ಲಿ ಹೋಗುತ್ತೆ? ಹೊಲ. ಹೊಲ ಅಂದ್ರೆ ಏನಾಗುತ್ತೆ ಮಕ್ಕಳ? ನಿಮಗೆ ಹೊಲದಲ್ಲಿ ಹೋಗಿ ಏನ್ ಮಾಡುತ್ತೆ, ಜೋಳದ ಹೊಲದಲ್ಲಿ ಗುಬ್ಬಚ್ಚಿ ಒಂದು ಗೂಡು ಕಟ್ಕೊಂಡಿತ್ತಲ್ವಾ, ಎಲ್ಲಿ ನಿಮಗೆ ಗೂಡು ಕಟ್ಕೊಂಡಿತ್ತು ಅಲ್ಲಿ ಏನಾಗುತ್ತೆ ಮಕ್ಕಳ? ನಿಮಗೆ ಸ್ವಲ್ಪ ದೊಡ್ಡವಾದಾಗ ಗುಬ್ಬಚ್ಚಿ ಆಹಾರ ತಂದು ಹೊರಗೆ ಹೋಯಿತು. ಇವಾಗ ನಿಮ್ಮ ಚಿಕ್ಕ ಪಾಪ ಇದ್ದಾಗ ನಿಮ್ಮ ಅಮ್ಮ ನಿಮ್ಮ ಜೊತೆಲೇ ಇರ್ತಾರೆ ಅಲ್ವಾ ಮಕ್ಕಳ? ಹಾಗೇನೆ ಗುಬ್ಬಚ್ಚಿ ಕೂಡ ಒಂದೊಂದು ಚಿಕ್ಕ ಚಿಕ್ಕ ಮರಿಗಳಿಂದಲೂ ಅವಳಿ ದೊಡ್ಡ ಆದಾಗ ಅವಳೇನ್ ಮಾಡುತ್ತೆ, ಗುಬ್ಬಚ್ಚಿ ತನ್ನ ಮರಿಗಳಿಗೆ ಆಹಾರ ತಂದು ಹೊರಗಡೆ ಹೋಗುತ್ತೆ. ಅವ್ರು ಏನ್ ಮಾಡಿರ್ತಾರೆ, ಒಂದು ಜೋಳದ ಕಡ್ಡಿಯೊಳಗೆ ಏನ್ ಮಾಡ್ತಿರ್ತಾರೆ, ಗೂಡು ಕಟ್ಕೊಂಡಿದ್ರು ಗುಬ್ಬಚ್ಚಿಗಳು, ಒಂದು ಜೋಳದ ಕಡ್ಡಿಯಲ್ಲಿ ಗೂಡು ಕಟ್ಕೊಂಡಿದ್ರು ಅಲ್ವಾ ಜೋಳದ ಹೊಲದಲ್ಲಿ. ಹಾಗೆ ಹೋಗುವ ಮುಂಚೆ ಅದು ಮರಿಗಳಿಗೆ ಹೇಳಿದ್ರು, ಇವಾಗ ಮರಿಗಳನ್ನ ಬಿಟ್ಟೋಗ್ಬೇಕಲ್ಲ ಗುಬ್ಬಚ್ಚಿ, ಅದಕ್ಕೆ ಏನ್ ಮಾಡುತ್ತೆ ಗುಬ್ಬಚ್ಚಿ ತನ್ನ ಮರಿಗಳಿಗೆ, ಯಾರು ಏನಾದ್ರೂ ಹೇಳಿದ್ರೆ ನನ್ಗೆ ಹೇಳಿ, ನಾನು ಆಹಾರ ತಗೊಂಡ್ಬರ್ತೀನಿ ಅಂತ ಹೇಳುತ್ತೆ. ಯಾರು ಮಕ್ಕಳ? ಗುಬ್ಬಚ್ಚಿ ತನ್ನ ಮರಿಗಳಿಗೆ ಏನ್ ಹೇಳುತ್ತೆ, ಆಹಾರ ತಗೊಂಡ್ಬರ್ತೀನಿ ನಾನು, ಯಾರಾದ್ರೂ ಏನಾದ್ರು ಹೇಳಿದ್ರೆ ನನಗೆ ಹೇಳಿ ಅಂತ ಹೇಳುತ್ತೆ ಅಲ್ವಾ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮಕ್ಕಳ. ತಾಯಿ ಗುಬ್ಬಚ್ಚಿ ಹಾರಿ ಹೋದಾಗ ರೈತ ಹೊಲದ ಬಳಿ ಬಂದ. ತಾಯಿ ಗುಬ್ಬಚ್ಚಿ ಇರುತ್ತಲ್ಲ, ಗುಬ್ಬಚ್ಚಿ ತನ್ನ ಮರಿಗಳಿಗೆ ಏನು ಅಂತ ಹೇಳೋದಿದೆ, ಯಾರಾದ್ರೂ ಏನಾದ್ರು ಹೇಳಿದೆ ಮಕ್ಕಳ ನನ್ಗೆ ಹೇಳಿ ಅಂತ ಹೇಳಿದೆ ಅಲ್ವಾ. ಆಗ ತಾಯಿ ಗುಬ್ಬಚ್ಚಿ ಇರುತ್ತಲ್ಲ ಪುಟಾಣಿ ಗುಬ್ಬಚ್ಚಿ ಹೊರಗೋದಾಗ ರೈತ ಹೊಲದ ಬಳಿ ಬರ್ತಾನೆ. ಅಲ್ಲಿ ಆ ಮಾಲೀಕ ಇರ್ತಾನಲ್ಲ, ಆ ಹೊಲದ ಮಾಲೀಕ ರೈತ ಇರ್ತಾನಲ್ಲ, ಅವನು ಬರ್ತಾನೆ ಎಲ್ಲಿಗೆ, ಹೊಲಕ್ಕೆ ಬರ್ತಾನೆ. ಬಂದಾಗ ಬಲಿಬಿದ್ದ ಜೋಳವನ್ನು ನೋಡುತ್ತಾ ಅವನು ತನ್ನ ಮಗನಿಗೆ, ನಾಳೆ ನಮ್ಮ ನೆರೆಹೊರೆಯವರನ್ನೆಲ್ಲ ಕರಕೊಂಡು ಬಾ, ಬೆಳಗ್ಗೆ ಜೋಳವನ್ನೆಲ್ಲ ಕುಯ್ದು ಹಾಕೋಣ ಅಂತ. ಈಗ ಬೆಳಿತಿರುತ್ತೆ ಮಕ್ಕಳ, ಎಷ್ಟು ಚೆನ್ನಾಗಿರಲ್ಲ ಅಲ್ವಾ, ಚಿಕ್ಕ ಚಿಕ್ಕದಾಗಿರುತ್ತೆ ಅದು ಬೆಳಿತಿರಲ್ಲ ಅಲ್ವಾ ಮಕ್ಕಳ. ಹಾಗೇನೆ ಜೋಳ ಏನಾಗುತ್ತೆ ಬೆಳಿತಿರುತ್ತೆ ಅಲ್ವಾ, ಬೆಳೆದಿರೋದನ್ನ ನೋಡಿ ರೈತ ಜೋಳವನ್ನ ನಾಳೆ ಕಟ್ ಮಾಡ್ಬಿಡೋಣ ನೆರೆಹೊರೆ. ನೆರೆಹೊರೆ ಅಂದ್ರೆ ಏನು ಮಕ್ಕಳ? ನೆರೆಹೊರೆಯವರು ಅಂದ್ರೆ ಏನು ಮಕ್ಕಳ? ಅಕ್ಕಪಕ್ಕ. ಏನಾಗುತ್ತೆ ನಮ್ಗೆ ಅಕ್ಕಪಕ್ಕ ಅಂತ ಅಕ್ಕಪಕ್ಕ ಮನೆ ಇರ್ತೀವಲ್ಲ, ಹಾಗೆ
ನೆರೆ ಹೊರೆಯವರನ್ನ ಕರ್ಕೊಂಡ್ ಬಾ, ನಾಳೆನೆ ಜೋಳನ ಕಟ್ ಮಾಡೋಣ ಅಂತ ಹೇಳ್ತಾರೆ, ಕುಯ್ದು ಹಾಕೋಣ ಅಂತ ಹೇಳ್ತಾರೆ. ನಿಮ್ಗೆ ಈಗಾಗಲೇ ಹೇಳಿದೆ, ಇಲ್ಲಿ ನೋಡಿ ಮಕ್ಕಳ, ಯಾರಾದರೂ ಮಾತನಾಡಿಕೊಂಡರೆ, ನನಗೆ ತಿಳಿಸಿ. ಈ ವಾಕ್ಯನ ಯಾಕೆ ಈ ತರ ಕೊಟ್ಟಿದ್ದಾರೆ ಮಕ್ಕಳ, ಈ ತರ ಲೈನ್ ಹಾಕ್ಬಿಟ್ಟು ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಮಕ್ಕಳ, ಇದು ಒಂದು ಚಿಹ್ನೆ. ಇದು ಯಾವ ಚಿಹ್ನೆ ಮಕ್ಕಳ? ಉದ್ದರನ ಚಿಹ್ನೆ. ಉದ್ದರನ ಚಿಹ್ನೆ, ಉದ್ದರನ ಚಿಹ್ನೆ ಅಂದ್ರೆ ನಾವೀಗ ಯಾರ ಜೊತೆ ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ನಾವು ಏನಂತೀವಿ ಅದನ್ನ ಒತ್ತಿ ಹೇಳ್ತೀವಲ್ವ. ಯಾರಾದ್ರೂ ಏನಾದ್ರೂ ಮಾತನಾಡಿಕೊಂಡರೆ ನನಗೆ ತಿಳಿಸಿ, ಇದೊಂದು ವಾಕ್ಯ ಆಗುತ್ತೆ ಅಲ್ವಾ. ಅದಕ್ಕೆ ನಾವೇನಂತ ಕರಿತೀವಿ, ಉದ್ದರನ ಚಿಹ್ನೆ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳ? ಆಗ ತಾಯಿ ಗುಬ್ಬಚ್ಚಿ ಏನ್ ಮಾಡುತ್ತೆ, ತನ್ನ ಮರಿಗಳಿಗೆ ಏನ್ ಮಾಡುತ್ತೆ, ಆಹಾರವನ್ನು ತರಲಿಕ್ಕೆ ಹೋದಾಗ ರೈತ ತನ್ನ ಹೊಲಕ್ಕೆ ತನ್ನ ಮಗನ ಜೊತೆ ಬಂದು ಏನ್ ಮಾಡ್ತಾನೆ, ಜೋಳ ಬೆಳೆದಿದೆ ಅಲ್ವ ಮಕ್ಕಳ, ಬೆಳೆದಿರೋದನ್ನ ನೋಡಿ ಇದನ್ನ ನಾಳೆನೆ ಕಟ್ ಮಾಡ್ಬೇಕು, ಇಲ್ಲಾಂದ್ರೆ ಹೋಗುತ್ತಿಲ್ಲ, ಅದಕ್ಕೆ ನಾಳೆನೆ ಕಟ್ ಮಾಡ್ಬೇಕು. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಮಕ್ಕನೆ, ನೆರೆಹೊರೆಯವರಿಗೆ ಅಕ್ಕಪಕ್ಕದವರಿಗೆ ಹೇಳ್ಬಿಡು, ನಾಳೆ ಕಟ್ ಮಾಡಕ್ ಬನ್ನಿ ಜೋಳನ ಅಂತ ಹೇಳ್ತಾನೆ ಅಲ್ವಾ. ಆಗ ಏನಾಗುತ್ತೆ ಮಕ್ಕಳ, ಅದನ್ನು ಕೇಳಿ ಮರಿಗಳು ನಡುಗಿದವು. ನಡುಗು ಅಂದ್ರೆ ಭಯ. ಅದನ್ನು ಕೇಳ್ಬಿಟ್ಟು ಏನಾಗುತ್ತೆ ಮಕ್ಕಳ, ಮರಿಗಳು ಏನ್ ಮಾಡ್ತಾರೆ, ಅದ್ರ ಅಮ್ಮ ಆಹಾರ ಕೊಡ್ತಾರೆ ಅಲ್ವ ಮಕ್ಕಳ, ಅದಕ್ಕೆ ಏನ್ ಮಾಡ್ತಾರೆ, ಅದನ್ನು ಕೇಳಿ ಮರಿಗಳಿಗೆ ಭಯ ಆಗುತ್ತೆ. ಯಾಕಂದ್ರೆ ಈಗ ಗೂಡನ್ನೆಲ್ಲ ಕಿತ್ಬಿಡ್ತಾರೆ ಅಲ್ವಾ, ಜೋಳದ ಕಡ್ಡಿಗೆ ಗೂಡು ಕಟ್ಟಿಡ್ರಲ್ವಾ, ಅದಕ್ಕೆ ಏನ್ ಮಾಡುತ್ತೆ, ಅವಕ್ಕೆ ಗೂಡು ಕಿತ್ಬಿಟ್ರೆ ನಮ್ಗೆ ಎಲ್ಲೂ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನಡುಗು ಭಯ ಪಟ್ಕೊಂಡು ಹೋಗಿರ್ತವೆ. ಏನ್ ಯಾರು ಮರಿಗಳು, ಬಜ್ಜಿ ಮರಿಗಳು. ಆಗ ತಾಯಿ ಹಿಂದಿರುಗುತ್ತಾನೆ, ಅವು ನಡೆದಿದ್ದನ್ನೆಲ್ಲ ತಿಳಿಸಿ, ಅಮ್ಮ ನಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗು ಎಂದು ಗೋಗೆರೆದವು. ಗೋಗೆರೆವು ಅಂದ್ರೆ ಬೇಡಿಕೊಂಡವು. ಕಟ್ ಮಾಡ್ಬಿಡ್ತಾರೆ ನಮ್ಮ ಜೋಳ, ನಮ್ಮ ಗೂಡುಗಳನ್ನೆಲ್ಲ ನಾಶ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಅಮ್ಮ ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗು ಎಂದು ಮರಿಗಳು ನಡೆದೆಲ್ಲ ವಿಷಯನೆಲ್ಲ ಹೇಳ್ಬಿಟ್ಟು ನಮ್ಮ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಯಾರ ಹತ್ರ ಹೇಳ್ತಾರೆ ಮಕ್ಕಳ? ಗುಬ್ಬಚ್ಚಿ ಮರಿಗಳು ತನ್ನ ಅಮ್ಮನ ಹತ್ರ, ಗುಬ್ಬಚ್ಚಿ ಅಮ್ಮನ ಹತ್ರ ಹೇಳ್ತಾರೆ ಅಲ್ವಾ. ಆದರೆ ತಾಯಿ ಹೇಳಿ, ಹೆದರಬೇಡಿ ಮಕ್ಕಳೇ, ರೈತ ತನ್ನ ನೆರೆಹೊರೆಯವರಿಗೆ ಕಾದರೆ ನಾಳೆ ಜೋಳ ಕುಯ್ಯೋದು ಸಾಧ್ಯವಾಗುವುದಿಲ್ಲ. ಏನಂತ ಹೇಳ್ತಾರೆ ಈ ಗುಬ್ಬಚ್ಚಿ ತನ್ನ ಮರಿಗಳಿಗೆ, ಮಕ್ಕಳೇ ಭಯ ಪಡ್ಕೋಬೇಡಿ, ನಾಳೆನೆ ಅವರು ಜೋಳನ ಕುಯ್ಯೋದಿಲ್ಲ, ನೆರೆಯವರನ್ನು ನಂಬಿಕೊಂಡ್ರೆ ನಾಳೆ ಜೋಳ ಕುಯ್ಯೋದಿಲ್ಲ ಅವರು, ಈ ಭಯ ಪಡ್ಕೋಬೇಡ ಅಂತ ತನ್ನ ಗುಬ್ಬಚ್ಚಿ ಮರಿಗಳಿಗೆ ಸಮಾಧಾನವಾಗಿ ಹೇಳ್ತಾರೆ ಅಲ್ವಾ. ಅರ್ಥ ಆಯ್ತಾ ಮಕ್ಕಳ? ಅವ್ನು ಜೋಳದ ಹೊಲದಲ್ಲಿ ಗುಬ್ಬಚ್ಚಿ ಒಂದು ಗೂಡು ಕಟ್ಕೊಂಡಿತ್ತು, ತನ್ನ ಮರಿಗಳನ್ನು ಸಾಕೊಂಡು ಗೂಡು ಕಟ್ಕೊಂಡಿತ್ತು. ಅಲ್ಲಿ ಗುಬ್ಬಚ್ಚಿ ಮರಿಗಳನ್ನ ದೊಡ್ಡ ಆಗೋವರೆಗೂ ಗುಬ್ಬಚ್ಚಿ ತಾನು ತನ್ನ ಮರಿಗಳ ಜೊತೆನೆ ಇತ್ತು. ಆಗ ಸ್ವಲ್ಪ ದೊಡ್ಡ ಆದ್ಮೇಲೆ ಅವು ಆಹಾರವನ್ನು ಕೊಡ್ತಿತ್ತು. ಹೋದಾಗ ಗುಬ್ಬಚ್ಚಿ ಮರಿಗಳಿಗೆ ಏನಂತ ಹೇಳೋಗ್ತವೆ, ಏನೇ ಅಂತ ಹೇಳೋಗ್ತವೆ ಗುಬ್ಬಚ್ಚಿ ಮರಿಗಳಿಗೆ, ಯಾರು ಏನಾದ್ರು ಹೇಳಿದ್ರೆ ನನ್ಗೆ ಹೇಳಿ ಅಂತ ಹೇಳೋದಾಗ ಅಲ್ಲಿಗೆ ತಕ್ಷಣ ಯಾರು ಬರ್ತಾರೆ ಮಕ್ಕಳ? ರೈತ ಬರ್ತಾನೆ. ರೈತ ಬಂದು ಏನಂತ ಹೇಳ್ತಾನೆ, ಜೋಳ ಬೆಳೆದಿರೋದ ಜೋಳನ ನೋಡ್ಬಿಟ್ಟು ತನ್ನ ಮಕ್ಕಳಿಗೆ ನಾಳೆನೆ ಕುಯ್ದಿರ್ಬೇಕು, ಇಲ್ಲಾಂದ್ರೆ ಬೆಳೆದೋಗಿದೆ ಅಂತ ನೆರೆಹೊರೆಯವರಿಗೆ ಅಕ್ಕಪಕ್ಕದವರಿಗೆ ಹೇಳಿ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಗುಬ್ಬಚ್ಚಿ ಮರಿಗಳು ಯಾರಿಗೆ ಹೇಳ್ತಾರೆ ಮಕ್ಕಳ? ತನ್ನ ಅಮ್ಮ ಗುಬ್ಬಚ್ಚಿಗೆ ಹೇಳ್ತಾರೆ ಅಲ್ವಾ ಗುಬ್ಬಚ್ಚಿ ಮರಿಗಳು. ಆಗ ಹೇಳಿದ್ರು ಗುಬ್ಬಚ್ಚಿ ಏನಂತ ಹೇಳ್ತಾರೆ ನನ್ನ ಮರಿಗಳಿಗೆ, ನೀವೇನು ಭಯ ಪಟ್ಕೋಬೇಡಿ, ಏನು ಆಗಲ್ಲ, ನೆರೆಹೊರೆ ನಂಬ್ಕೊಂಡ್ರೆ ನಾಳೆ ಕುಯ್ಯಲ್ಲ ರೈತ ಅಂತ ಹೇಳ್ತಾರೆ. ಹಾಗೇನೆ ಏನಾಗುತ್ತೆ ಮಕ್ಕಳ, ಅದರಂತೆಯೇ ರೈತ ಬೆಳಗ್ಗೆಯೇ ಹೊಲದ ಬಳಿ ಬಂದು ನಿಂತ.
ಅದರಂತೆ ಏನ್ ಮಾಡ್ತಾನೆ ಮಕ್ಕಳ, ರೈತ ಬೆಳಿಗ್ಗೆ ಹೊಲದ ಬಳಿ ಬಂದ್ಬಿಡ್ತಾನೆ, ಬೆಳಿಗ್ಗೆನೆ ಹೊಲದ ಬಳಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ಮಧ್ಯಾಹ್ನವಾದರೂ ಅವನಿಗೆ ಸಹಾಯ ಮಾಡುವ ನೆರೆಹೊರೆಯವರು ಬರಲಿಲ್ಲ. ಬೆಳಿಗ್ಗೆನೆ ಬಂದು ನಿಂತ್ಕೊಂಡ, ಇವ್ ನೆರೆಯವರನ್ನ ಕರ್ಕೊಂಡ್ ಬಾ ಅಂತ ತನ್ನ ಮಗನಿಗೆ ಹೇಳಿರ್ತಾನೆ. ಆಗ ಅವನ್ ಹೇಳಿರ್ತಾನೆ, ಆದ್ರೂ ನೆರೆಯವರ ಅಕ್ಕಪಕ್ಕದವರು ಜೋಳ ಕೊಯ್ಲಿಗೆ ಬರೋದೇ ಇಲ್ಲ, ಯಾರಾದ್ರೂ ಬರಲ್ಲ. ಇದರಿಂದ ಸಿಟ್ಟುಗೊಂಡು ಅವನು, ಮಗನೇ ಈ ನೆರೆಹೊರೆಯವರನ್ನು ನಂಬಿ ಪ್ರಯೋಜನವಿಲ್ಲ, ನಾಳೆ ನಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡ್ ಬಾ, ಜೋಳ ಕೊಯ್ದು ಬಿಡೋಣ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಮಕ್ಕಳ, ನೀನದ ಈ ಅಕ್ಕಪಕ್ಕದವ್ರನ್ನ ನಂಬ್ಕೊಂಡ್ರೆ ನಮ್ಮ ಜೋಳನ ನಮ್ಗೆ ಕುಯ್ಕೊಂಡು ಹೋಗೋಕೆ ಆಗಲ್ಲ, ಅದಕ್ಕೇನೆ ನಮ್ಮ ಬಂಧು ಬಳಗ, ಈಗ ನೀವು ರಿಲೇಷನ್ ಅಂತಿರಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಅತ್ತೆ ಮಾವ ಅಂತ ಹೇಳ್ತಾರಲ್ಲ, ಅವರಿಗೆ ನಮ್ಮ ಬಂಧು ಬಳಗದಿರಲ್ಲ ಹೇಳ್ಬಿಡು, ಕುಯ್ಬಿಡೋಣ ಜೋಳ ಅಂತ ತನ್ನಿಗೆ ರೈತ ಹೇಳ್ತಾನೆ. ಅರ್ಥ ಆಯ್ತಾ ಮಕ್ಕಳ? ಹಾಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮರಿಗಳಿಂದ ವಿಷಯ ತಿಳಿದ ತಾಯಿ ಗುಬ್ಬಚ್ಚಿ ಹೆದರಬೇಡಿ ಮಕ್ಕಳೇ, ರೈತ ತನ್ನ ಬಂಧುಗಳಿಗಾಗಿ ಕಾದರೆ ನಾಳೆನೂ ಜೋಳ ಕೊಯ್ಯೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಗುಬ್ಬಚ್ಚಿ ತನ್ನ ಮರಿಗಳಿಗೆ ಹೇಳ್ತಾಳೆ. ಈಗ ತನ್ನ ಬಂದ ತಕ್ಷಣ ಹೇಳ್ತಲ್ವಾ ಗುಬ್ಬಚ್ಚಿ ಮರಿಗಳು ತನ್ನ ಗುಬ್ಬಚ್ಚಿಗೆ ತನ್ನ ಅಮ್ಮಂಗೆ ಏನಂತ ಹೇಳ್ತಾಳೆ, ಇವತ್ತು ಹೇಳ್ದ ರೈತ ಏನಂತ ಹೇಳ್ದ, ನೆರೆಹೊರೆಯವ್ರನ್ನ ಕಾದರೆ ಬರಲಿಲ್ಲ ಅವರು, ಅದಕ್ಕೇನೆ ನಮ್ಮ ಬಂದು ಬಳಗನ್ನೆಲ್ಲ ಕರ್ಕೊಂಡ್ ಬಾ ಕುಯ್ಬಿಡೋಣ ಅಂತ ಹೇಳಿರ್ತಾರೆ. ಆದರೆ ಏನು ಮಾಡುತ್ತೆ ಗುಬ್ಬಚ್ಚಿ, ನಾಳೆನೂ ಬರೋದಿಲ್ಲ, ಬೈ ಪಡ್ಕೋಬೇಡಿ, ಬಂದು ಬಳಗನೂ ಬರೋದಿಲ್ಲ, ಬೈ ಪಡ್ಕೋಬೇಡಿ, ಕುಯ್ಯೋಕ್ಕಾಗಲ್ಲ, ಅವನು ನಂಬಿಕೊಂಡ್ರೆ ಜೋಳನ ಕುಯ್ಯೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆಗ ಮರುದಿನ ರೈತ ಕಾದದ್ದೇ ಬಂತು, ಬಂಧುಗಳು ಒಬ್ಬರೂ ಅರ್ಥ ಕೊಡಲಿಲ್ಲ. ಈಗ ನೆರೆಹೊರೆ ಅಕ್ಕಪಕ್ಕದವರು ಬಂದಿಲ್ಲ, ಈಗ ರೈತರು ಬಂದಿಲ್ಲ, ಅಂದರೆ ಅವರ ಬಂಧು ಬಳಗನು ಬಂದಿಲ್ಲ, ಅದಕ್ಕೆ ನಾಳೆನೂ ಜೋಳ ಕುಯ್ಯೋಕ್ಕಾಗಲ್ಲ ಎಂದಿತು. ಮರುದಿನ ರೈತ ಕಾದದ್ದೇ ಬಂತು, ಬಂಧುಗಳು ಒಬ್ಬರೂ ಅರ್ಥ ಕೊಡಲಿಲ್ಲ. ರೈತನ ಕೋಪ ಹಿಮ್ಮಡಿಸಿತು, ರೈತನ ಕೋಪ ತುಂಬಾನೇ ಸಿಟ್ಟು ಬಂದಿತ್ತು ಅವನಿಗೆ, ತುಂಬಾ ಸಿಟ್ಟು ಬಂತು. ಈಗ ನಾನು ಅಕ್ಕಪಕ್ಕದವ್ರನ್ನ ಕರೆದ್ರೆ ಅಕ್ಕಪಕ್ಕದವರು ಬಂದು ಗದ್ದೆನ ನೋಡಿಲ್ಲ, ಆಮೇಲೆ ಬಂಧು ಬಳಗದವರು ಬಂದು ಕರೆದ್ರೆ ಬರ್ತಾರೇನೋ ಅಂತಂದ್ಬಿಟ್ಟು ಅವರು ಕರೆದ್ರು, ಅವರು ಬಂದಿಲ್ಲ. ಅದಕ್ಕೆ ರೈತನಿಗೆ ತುಂಬಾ ಸಿಟ್ಟು ಬಂದು ಏನಂತಾನೆ ಏನಂತ ಹೇಳ್ತಾನೆ, ಮೂರು ದಿನ ರೈತ ಕಾದಿದ್ದೇ ಬಂತು, ಬಂಧುಗಳು ಒಬ್ಬರು ಹತ್ತಿರಲಿಲ್ಲ, ರೈತನ ಕೋಪ ಜಾಸ್ತಿ ಆಗೋಯ್ತು. ಆಗ ಅವನ ಮಗನಿಗೆ, ನಾವು ಯಾರಿಗೂ ಕಾಯೋದು ಬೇಡ, ನಾಳೆ ಬೆಳಿಗ್ಗೆ ನಾವಿಬ್ಬರೇ ಬಂದು ಜೋಳ ಕೊಯ್ದು ಬಿಡೋಣ ಎಂದು ಏನಂತ ಹೇಳ್ತಾನೆ, ನೀವು ಯಾರಿಗೂ ಕಾದ್ರೆ ನಮ್ಮ ಜೋಳ ನಮ್ಗೆ ಕುಯ್ಕೊಳ್ಳೋಕ್ಕಾಗಲ್ಲ ಅಂತ, ಅದಕ್ಕೆ ನಾವಿಬ್ಬರೇ ಸೇರಿಕೊಂಡು ನಾಳೆ ಜೋಳ ಕುಯ್ಕೊಬಿಡೋಣ ಅಂತ ಹೇಳ್ತೇನೆ. ಆಗ ಮತ್ತೆ ಮರಿಗಳು ತಾಯಿಗೆ ಈ ಸುದ್ದಿನ ಹೇಳ್ತವೆ, ಈಗ ನೆರೆಹೊರೆಗಳು ಬಂದಿಲ್ಲ ಅಮ್ಮ, ಅಕ್ಕಪಕ್ಕದವರು ಬಂದಿಲ್ಲ, ಬಂಧು ಬಳಗನೂ ಬಂದಿಲ್ಲ, ಅದಕ್ಕೆ ನಾಳೆ ಅವರಿಬ್ಬರೇ ಜೋಳನ ಕಟ್ ಮಾಡ್ತಾರಂತೆ, ಅಂದರೆ ಕುಯ್ದಾಕ್ತಾರಂತೆ ಅಂತ ಹೇಳ್ತಾರಂತೆ. ಆಗ ಹಾಗಾದ್ರೆ ರೈತ ನಾಳೆ ಜೋಳ ಕುಯ್ತಾನೆ, ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಡುತ್ತೆ. ಮರಿಗಳಿಗೆ ಇಷ್ಟು ದಿನ ಏನಂತ ಹೇಳ್ತಾ ಬಂತು, ಸಮಾಧಾನ ಮಾಡ್ತಾ ಬಂದಿದೆ, ಅವ್ರು ಯಾರು ಬರಲ್ಲ, ಲೇಟ್ ಆಗುತ್ತೆ, ತುಂಬ ದಿನವಾಗುತ್ತೆ ಅಂತ ಹೇಳಿ ಏನು ಮಾಡುತ್ತೆ, ಅಲ್ಲೇ ಮರಿಗಳನ್ನ ಇಟ್ಬಿಟ್ಟು ಆಹಾರನ ತರ ಕೊಡ್ತಾ ಇತ್ತಲ್ವಾ. ಅದಕ್ಕೇನೆ ಇವಾಗ ಏನಾಗುತ್ತೆ, ಅವರಿಬ್ಬರೆ ಅಪ್ಪ ಅಮ್ಮಗ ಸೇರಿಕೊಂಡು ಜೋಳನ ಕುಯ್ತಾರೆ, ಅದಕ್ಕೆ ನಾಳೆನೇ ನಾವು ಇಲ್ಲಿಂದ ಹೊರಟೋಗೋಣ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ತಾಯಿ ತನ್ನ ಮರಿಗಳಿಗೆ ಬೇರೆಡೆಗೆ ಸಾಗಿಸಿತು. ತಾಯಿ ತನ್ನ ಮರಿನ ಅಲ್ಲಿಂದ ಊರಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಗುಬ್ಬಚ್ಚಿ ಮತ್ತು ಮರಿಗಳು ಯಾವ ರೀತಿಯಾಗಿ ಇದಕ್ಕೆ ಕತ್ತಲೆ ಏನೇನು ಬಂತು ಅಂತ ಅರ್ಥ ಆಯ್ತಾ, ಯಾರ್ಯಾರು ಬರ್ತಾರೆ ಅಂತ ಅರ್ಥ ಆಯ್ತಾ ಮಕ್ಕಳ? ಹಾಗೇನೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾಳೆ ಇನ್ನೊಂದ್ಸರಿ ನಿಮಗೆ ಇದನ್ನ ರಿವಿಷನ್ ಮಾಡಿ. ಅರ್ಥ ಆಯ್ತಾ? ನೀವು ಊಟದ ಸಂಖ್ಯೆ 5 ಅನಿಸ್ತಾ ಇದೆ ಮಕ್ಕಳ, ಗದ್ಯ ಪಾಠ 4, ಊಟದ ಸಂಖ್ಯೆ 5, ಗುಬ್ಬಚ್ಚಿ ಮತ್ತು ಮರಿಗಳು, ಇದನ್ನು ನಾನು ಎಲ್ಲಿಯವರೆಗೆ ನೀಟಾಗಿ ಹೇಳ್ಕೊಂಡಿದ್ದೀನೋ ಅಲ್ಲಿವರೆಗೂ ಸಹ ನೀವು ಇವತ್ತು ಓದಬೇಕು. ಯಾವುದೇ ರೀತಿಯಾಗಿ ನಾನು ಇವತ್ತು ನೋಟ್ಸ್ ಕೊಡೋದಿಲ್ಲ, ಇದನ್ನು ನೀವು 3-4 ಬಾರಿ ಓದಬೇಕು. ಅರ್ಥ ಆಯ್ತಾ ಮಕ್ಕಳ? ಧನ್ಯವಾದ.